ಗೆಳೆಯರೇ, ಈಗ ನಿಮಗೆ ಗೊತ್ತಿರುವ ಹಾಗೆ ಇನ್ನೂ ಕೆಲವೇ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ 10, 2021 ಜಿಯೋ ಕಡೆಯಿಂದ ಜಿಯೋ ಫೋನ್ ನೆಕ್ಸ್ಟ್ ಅಥವಾ ಜಿಯೋ ಫೋನ್ 3 ಅನ್ನೋ ಫೋನನ್ನು ಲಾಂಚ್ ಮಾಡಲಿದ್ದಾರೆ ಗೆಳೆಯರೆ. ಆದರೆ ಆ ಒಂದು ಫೋನನ್ನು ನೀವು ಅವತ್ತೇ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ ಗೆಳೆಯರೆ, ಅದಕ್ಕೆ ನೀವು ಪ್ರೀ ಬುಕ್ಕಿಂಗನ್ನು ಮಾಡಬೇಕು. ಅದನ್ನು ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಆ ಒಂದು ವಿಡಿಯೋದಲ್ಲಿ ಆಡಿಯೋ ಪ್ರಾಬ್ಲಮ್ನಿಂದ ನಾ ಹೇಳಿರೋ ಎಲ್ಲ ಇನ್ಫಾರ್ಮೇಷನ್ ಯಾರಿಗೂ ತಲುಪಲೇ ಇಲ್ಲ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ ಎಲ್ಲ ಇನ್ಫಾರ್ಮೇಷನನ್ನು ಮತ್ತೆ ಇನ್ನು ಸ್ವಲ್ಪ ಅಪ್ಡೇಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಆ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಒಂದಷ್ಟು ವಿಷಯ ಎಲ್ಲವನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೇನೆ ಗೆಳೆಯರೆ. ಮತ್ತು ಈ ಒಂದು ಫೋನಲ್ಲಿ ಇನ್ನೂ ಏನೇನೆಲ್ಲ ಅಪ್ಡೇಟ್ಸ್ಗಳಾಗಿದ್ದಾವೆ ಮತ್ತು ಏನೇನೆಲ್ಲ ಚೇಂಜಸ್ ಆಗಿದ್ದಾವೆ, ಈ ಒಂದು ಫೋನಲ್ಲಿ ಏನಿರುತ್ತೆ ಏನಿರಲ್ಲ ಎಲ್ಲದರ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಮತ್ತು ಮುಗಿಯೋ ತನಕ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಈ ವಿಡಿಯೋದಲ್ಲಿ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ಮತ್ತು ಮುಗಿಯೋ ತನಕ ನೋಡಿ. ಹಾಗೆ ನೀವು ಜಿಯೋ ಫೋನ್ 3 ಅಥವಾ ಜಿಯೋ ಫೋನ್ ನೆಕ್ಸ್ಟ್ ಫೋನನ್ನು ಖರೀದಿ ಮಾಡ್ತಿದ್ರೋ ಇಲ್ವೋ, ಖರೀದಿ ಮಾಡ್ತಾ ಇದ್ರೆ ಎಸ್ ಖರೀದಿ ಮಾಡ್ತಾ ಇಲ್ಲಪ್ಪ ಅಂತಂದ್ರೂ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಗೆಳೆಯರೆ, ಅದೇನಪ್ಪ ಅಂತಂದರೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನ ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದೇ ರೀತಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟ ಆದರೆ ಸೂಪರ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಳೇರೆ, ಈಗ ನಿಮಗೆ ಗೊತ್ತಿರುವ ಹಾಗೆ ಜಿಯೋ ಕಡೆಯಿಂದ ಜಿಯೋ ಫೋನ್ ನೆಕ್ಸ್ಟ್ ಅಥವಾ ಜಿಯೋ ಫೋನ್ 3 ಅಂತೇಳಿ ಹೊಸ ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ 10, 2021. ಇದು ಆಫೀಷಿಯಲ್ ಆಗಿ ಎಲ್ಲರಿಗೂ ಸಿಗುತ್ತೆ ಗೆಳೆಯರೆ. ಆದರೆ ಈ ಒಂದು ಫೋನನ್ನು ನೀವು ಪಡೆದುಕೊಳ್ಬೇಕಪ್ಪ ಅಂತಂದರೆ ಬುಕ್ಕಿಂಗ್ ಅವತ್ತೇ ಮಾಡೋದಿಲ್ಲ ಗೆಳೆಯರೆ, ಅಂದರೆ ಸೆಪ್ಟೆಂಬರ್ 10 ನಿಮಗೆ ಬುಕ್ಕಿಂಗ್ ಓಪನ್ ಆಗೋದಿಲ್ಲ. ನಿಮಗೆ ಅದಕ್ಕಿಂತ ಮೊದಲೇ ಬುಕ್ಕಿಂಗ್ ಓಪನ್ ಆಗುತ್ತೆ ಗೆಳೆಯರೆ. ಹಾಗಳೆರೆ, ಒಂದು ವೆಬ್ಸೈಟ್ನಿಂದ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಗೆಳೆಯರೆ. ಇದೊಂದು ವೆರಿಫೈ ಮಾಡಲಾಗಿರುವ ಒಂದು ವೆಬ್ಸೈಟ್ ಗೆಳೆಯರೆ. ಈಗ ಈ ಒಂದು ವೆಬ್ಸೈಟ್ನ ಪ್ರಕಾರ ಹಲವು ಇನ್ಫಾರ್ಮೇಷನ್ಗಳನ್ನು ಹೇಳಿದ್ದಾರೆ ಗೆಳೆಯರೆ. ಅಂದರೆ ಈ ಒಂದು ಫೋನ್ನ ಬೆಲೆ ಮತ್ತು ಯಾವಾಗ ಲಾಂಚ್ ಆಗುತ್ತೆ ಮತ್ತು ಇದರ ಒಂದು ಫೋನಲ್ಲಿ ಏನೇನೆಲ್ಲ ಇರುತ್ತೆ ಮತ್ತು ಇದನ್ನು ನೀವು ಪಡೆದುಕೊಳ್ಳೋಕ್ಕೆ ಏನೇನೆಲ್ಲ ಮಾಡಬೇಕು ಎಲ್ಲವುದರ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಗೆಳೆಯರೆ. ಮೊದಲು ಗೆಳೆಯರೆ, ಈ ಒಂದು ಫೋನಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಷನ್ಸ್ ಇದೆ ಅಂತ ನಿಮಗೆ ಫಾಸ್ಟಾಗಿ ತಿಳಿಸ್ಕೊಡ್ತೇನೆ ಗೆಳೆಯರೆ. ಮೊದಲದಾಗಿ ಈ ಒಂದು ಫೋನಲ್ಲಿ 5.5 ಇಂಚಿನ ಒಂದು HD ಡಿಸ್ಪ್ಲೇ ಸಿಗ್ತಾ ಇದೆ ಗೆಳೆಯರೆ. ಹಾಗೂ ಈ ಒಂದು ಫೋನಲ್ಲಿ Snapdragon 215 ಒಂದು ಪ್ರೊಸೆಸರ್ ಕೂಡ ಸಿಗ್ತಾ ಇದೆ ಗೆಳೆಯರೆ. ಮತ್ತು ಇದರಲ್ಲಿ 13 MP ಒಂದು ಬ್ಯಾಕ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 8 MP ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಮತ್ತು ಈ ಒಂದು ಫೋನಲ್ಲಿ Android 11 ಗೋ ಎಡಿಷನ್ನ ಒಂದು ಸಾಫ್ಟ್ವೇರ್ ಕೂಡ ಸಿಗ್ತಾ ಇದೆ ಗೆಳೆಯರೆ. ಮತ್ತು ಈ ಒಂದು ಫೋನಲ್ಲಿ 2500 mAh ಬ್ಯಾಟ್ರಿ ಕೂಡ ಸಿಗ್ತಾ ಇದೆ ಗೆಳೆಯರೆ. ಮತ್ತು ಇದರ ಜೊತೆಗೆ ಇದರಲ್ಲಿ ಹಲವಾರು ಆಪ್ಷನ್ಸ್ ಇದ್ದಾವೆ ಮತ್ತು ವೈಫೈ, ಬ್ಲೂಟೂತ್ ಈ ರೀತಿಯಾದ NFC ಈ ರೀತಿಯಾದ ಹಲವಾರು ಆಪ್ಷನ್ಸ್ ಕೂಡ ಇದರಲ್ಲಿ ಸಿಗ್ತಾ ಇದ್ದಾವೆ ಗೆಳೆಯರೆ. ಈಗ ಇದಿಷ್ಟು ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ಸ್ ಆಗಿತ್ತು ಗೆಳೆಯರೆ. ಈಗ ಈ ಒಂದು ಫೋನ್ ನಿಮಗೆ ಯಾವಾಗ ಸಿಗುತ್ತೆ ಹೇಗೆ ನೀವು ಬುಕ್ ಮಾಡಬೇಕಂತ ತಿಳಿಸ್ಕೊಡ್ತೇನೆ ಗೆಳೆಯರೆ. ಈಗ ಈ ಒಂದು ಫೋನ್ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇ ಒಂದು ವಾರದಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಗೆಳೆಯರೆ. ಹಾಗಳೆಯರೆ, ಅಂದರೆ ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 7 ಒಳಗೆ ನೀವು ಒಂದು ದಿನ ಮಾತ್ರ ಬುಕ್ಕಿಂಗ್ ಮಾಡಿಕೊಳ್ಳಬಹುದು ಗೆಳೆಯರೆ. ಆ ಒಂದು ದಿನ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಈ ಒಂದು ಫೋನನ್ನು ಬುಕ್ಕಿಂಗ್ ಮಾಡೋಕ್ಕೆ ಏನು ಮಾಡಬೇಕಂತ ತಿಳಿಸ್ಕೊಡ್ತೇನೆ ಗೆಳೆಯರೆ. ಈ ಒಂದು ಫೋನನ್ನು ನೀವು ಬುಕ್ಕಿಂಗ್ ಮಾಡಿಕೊಳ್ಳೋಕ್ಕೆ ನೀವು ಜಿಯೋನ ಅಫಿಷಿಯಲ್ ವೆಬ್ಸೈಟ್ ಆದರೂ ಓಪನ್ ಮಾಡ್ಬೋದು ಅಥವಾ ನೀವು ಮೈಜಿಯೋ ಅಪ್ಲಿಕೇಶನ್ ಆದರೂ ಓಪನ್ ಮಾಡ್ಬೋದು ಅಥವಾ ನೀವು ನಿಮ್ಮ ಹತ್ತಿರದ ಜಿಯೋ ಸ್ಟೋರ್ಗೆ ಹೋಗಬಹುದು ಗೆಳೆಯರೆ. ಹೋಗಿ ಅಲ್ಲಿ ನೀವು 500 ರೂಪಾಯಿ ಕೊಟ್ಟು ಒಂದು ಫೋನನ್ನು ಬುಕ್ ಮಾಡಿಕೊಳ್ಳಬೇಕು ಗೆಳೆಯರೆ. ಹಾಗಳೆರೆ, ನೀವು ಪ್ರೀ ಬುಕ್ಕಿಂಗ್ ಮಾಡಿಕೊಳ್ಳೋಕ್ಕೆ 500 ರೂಪಾಯಿಯನ್ನು ಮೊದಲೇ ಕೊಡಬೇಕು. ಆಮೇಲೆ ನಿಮಗೆ ಆ ಒಂದು ಫೋನ್ ನಿಮ್ಮದೇ ಅಂತ ಒಂದು ಕನ್ಸಿಡರ್ ಆಗುತ್ತೆ ಗೆಳೆಯರೆ. ಮತ್ತು ಇನ್ನು ಉಳಿದ ಹಣವನ್ನು ನೀವು ಹೇಗೆ ಪಾವತಿಸಬೇಕಂದರೆ, ನಿಮ್ಮ ಹತ್ರ ಹಣವಿದ್ದರೆ ನೀವು ಅವತ್ತೇ ಪೂರ್ತಿಯಾಗಿ ಹಣವನ್ನು ಪಾವತಿಸಬಹುದು. ಇಲ್ಲಪ್ಪ ಅಂತಂದರೆ ನೀವು EMI ಸಿಸ್ಟಮ್ನಲ್ಲಿ ಕಟ್ಟಬಹುದು ಗೆಳೆಯರೆ. ಅಂದರೆ ತಿಂಗಳಿಗೆ 500 ರೂಪಾಯಿ 1000 ರೂಪಾಯಿ ಈ ರೀತಿಯಾಗಿ ಕಟ್ಟಬಹುದು ಗೆಳೆಯರೆ. ಆ ರೀತಿಯ ಒಂದು ಆಪ್ಷನನ್ನು ಪೇಮೆಂಟ್ ಸಿಸ್ಟಮ್ನಲ್ಲಿ ಅಳವಡಿಸಿದ್ದಾರೆ ಜಿಯೋ ಕಡೆಯಿಂದ. ಮತ್ತು ಜಿಯೋ ಕಡೆಯಿಂದ ಈ ಒಂದು ಫೋನನ್ನು 10 ಕೋಟಿಯಷ್ಟು ಮಾತ್ರ ಯೂನಿಟ್ಸನ್ನು ಈಗ ರೆಡಿ ಮಾಡಿದ್ದಾರೆ ಗೆಳೆಯರೆ. ಈಗ ಅದನ್ನು ಸೇಲ್ ಬೈ ಸೇಲ್ ಅಂದರೆ ಮೊದಲನೇ ಸೇಲಿಗೆ ಇಷ್ಟು, ಎರಡನೇ ಸೇಲಿಗೆ ಇಷ್ಟು, ಮೂರನೇ ಸೇಲಿಗೆ ಇಷ್ಟು ಅಂತ ಸೇಲ್ ಮಾಡ್ತಾ ಇದ್ದಾರೆ ಗೆಳೆಯರೆ. ಎಲ್ಲವನ್ನು ಒಟ್ಟಿಗೆ ಸೇಲ್ ಮಾಡೋದಿಲ್ಲ, ಮೊದಲನೇ ಸೇಲಿಗೆ ಕೆಲವೊಬ್ಬರಿಗೆ ಮತ್ತು ಎರಡನೇ ಒಂದು ಸೇಲ್ನಲ್ಲಿ ಕೆಲವೊಬ್ಬರಿಗೆ ಈ ರೀತಿಯಾಗಿ ಡಿವೈಡ್ ಮಾಡ್ತಾ ಇದ್ದಾರೆ ಗೆಳೆಯರೆ. ಅದಕ್ಕೆ ನೀವು ಎಷ್ಟು ಜಲ್ದಿ
ಜಲ್ದಿ ಬುಕ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಿಮಗೆ ಈ ಒಂದು ಫೋನ್ ಸಿಗುತ್ತೆ ಗೆಳೆಯರೆ. ಮತ್ತು ಕೊನೆಯದಾಗಿ ಈ ಒಂದು ಫೋನ್ನ ಬೆಲೆ ಗೆಳೆಯರೆ, ಈ ಒಂದು ಫೋನ್ನ ಬೆಲೆ 2,500 ರೂಪಾಯಿಯಿಂದ 3,000 ರೂಪಾಯಿವರೆಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ಇದು ಅಂದಾಜಿನ ಒಂದು ಬೆಲೆ ಆಗಿದೆ, ಇದು ಎಕ್ಯುರೇಟ್ ಅಲ್ಲ. ನಿಮಗೆ ಈ ಒಂದು ಫೋನ್ 2,500 ರಿಂದ 3,000 ರೂಪಾಯಿ ಒಳಗೆ ಯಾವುದೇ ಒಂದು ಬೆಲೆಯಲ್ಲಾದರೂ ಸಿಗಬಹುದು ಗೆಳೆಯರೆ. ಈಗ ಇದಿಷ್ಟು ಈ ಒಂದು ಫೋನ್ನ ಡೀಟೇಲ್ಸ್ ಆಗಿದ್ದು ಗೆಳೆಯರೆ. ನಾನು ನಿಮಗೆ ಈಗ 3 ಇಂಪಾರ್ಟೆಂಟ್ ವಿಷಯನ ಹೇಳಿದ್ದೇನೆ. ಏನಪ್ಪ ಅಂತಂದರೆ, ಮೊದಲೇದಾಗಿ ಈ ಒಂದು ಫೋನ್ ನಿಮಗೆ 1 ಸೆಪ್ಟೆಂಬರ್ 7 ಒಳಗೆ ಒಂದು ದಿನ ನೀವು ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಈ ಒಂದು ಫೋನನ್ನು ನೀವು ಆನ್ಲೈನ್ನಲ್ಲಿ ಅಥವಾ ಜಿಯೋ ಸ್ಟೋರ್ನಲ್ಲಿ ಹೋಗಿ ಬುಕ್ ಮಾಡಿಕೊಳ್ಳಬಹುದು. ಆದರೆ ಪ್ರೀ ಬುಕ್ಕಿಂಗಿಗೆ ನೀವು 500 ರೂಪಾಯಿ ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡಿಕೊಳ್ಳಬೇಕು. ಅದಾದ ನಂತರ ನೀವು ಉಳಿದ ಪೇಮೆಂಟನ್ನು EMI ಮುಖಾಂತರನಾದರೂ ಕಟ್ಟಬಹುದು, ಅಥವಾ ಪೋಸ್ಟು ಹಣವನ್ನು ನೀವು ಪಾವತಿ ಕೂಡ ಮಾಡಬಹುದು ಅಲ್ಲೇ. ಮತ್ತು ಮೂರನೇದಾಗಿ ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ಸ್ ಏನು ಮತ್ತು ಬೆಲೆ ಏನು ಅಂತ ನಿಮಗೆ ಎಲ್ಲವುದರ ಒಂದು ಮಾಹಿತಿ ಕೊಟ್ಟಿದ್ದೇನೆ ಗೆಳೆಯರೆ. ಈಗ ಇದಿಷ್ಟು ಈ ಒಂದು ಜಿಯೋ ಫೋನ್ನ ಮಾಹಿತಿ ಆಗಿತ್ತು. ಹಾಗೂ ಈ ಒಂದು ಫೋನ್ನಲ್ಲಿ ಜಿಯೋ ಸಿಮ್ ಲಾಕಿಂಗ್ ಸಿಸ್ಟಮ್ ಇದೆ ಗೆಳೆಯರೆ. ಹಾಗೆಳೆಯರೆ ಅಂದರೆ ಈ ಒಂದು ಫೋನಲ್ಲಿ ಜಿಯೋ ಸಿಮ್ ಬಿಟ್ಟು ನೀವು ಬೇರೆ ಒಂದು ಸಿಮ್ ಹಾಕೋಕ್ಕೆ ಬರೋದಿಲ್ಲ ಗೆಳೆಯರೆ. ಈಗ ಮೊದಲು ಲೈಫ್ ಅನ್ನು ಫೋನ್ನಲ್ಲಿ ಏನು ಬರ್ತಾ ಇತ್ತು ನೋಡಿ, ಅದೇ ರೀತಿ ಈ ಒಂದು ಸಿಸ್ಟಮನ್ನು ಜಿಯೋ ಫೋನ್ನಲ್ಲಿ ತರ್ತಾ ಇದ್ದಾರೆ ಗೆಳೆಯರೆ. ಈಗ ಇದಿಷ್ಟು ಈ ಒಂದು ಫೋನ್ನ ಮಾಹಿತಿ ಆಯಿತು ಗೆಳೆಯರೆ. ನಾನು ಅನ್ಕೊಳ್ತೇನೆ ನಿಮಗೆ ಈ ಒಂದು ಮಾಹಿತಿ ತುಂಬಾ ಇಷ್ಟ ಆಗಿರುತ್ತಂತ. ಇಷ್ಟ ಆದರೆ ಈಗಲೇ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಮತ್ತು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಗೊತ್ತಾಗಲೇಬೇಕಾಗಿದೆ ಈ ಒಂದು ಇನ್ಫಾರ್ಮೇಷನ್. ಅದಕ್ಕೆ ಪ್ರತಿಯೊಬ್ಬರಿಗೂ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ವಿಡಿಯೋ ಆಗಿತ್ತು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೆ ರಿಪ್ಲೈ ಮಾಡ್ತೇನೆ. ಮತ್ತು ಈ ಥರದ ವಿಡಿಯೋನ ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸಿದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.